ಚಿರತೆ ಚಿರತೆ ಓಡಾಡಿದ್ದೆಲ್ಲ ಗೊತ್ತಾಗಿದೆ ಚಿರತೆ ಓಡಾಡ, ಬಟ್ ಅದು ಅನ್ನೂ ಸಿಗ್ತಾ ಇಲ್ಲ. ಸ್ವಲ್ಪ ಹೊರವಲಿಯ ಚಿರತೆ ಬಂದಿದೆ ಅಂತ ನಾನು ಕೂಡ ನೋಡಿದೆ. ಈಗೇನ ಬೇಗ ಬಿಟ್ಟೆ ಪತ್ರಿಕಲ್ಲಿ ನೋಡಿದೆ. ಸರ್, ಈಗ ಉಚಿತ ಬಸ್ ಪ್ರಯಾಣ ಪ್ರಾರಂಭ ಆದ ನಂತರ ಬಸ್ಗಳ ತೊಂದರೆ ತುಂಬ ಆಗ್ತದೆ. ಅಂದರೆ ಯಾರು ದುಡ್ಡು ಕೊಟ್ಟು ಹತ್ತಾ ಇದ್ರು ಅವ್ರಿಗೇ ತೊಂದರೆ ಆಗ್ತಾ ಇದೆ. ಈಗ ಈ ನಿಟ್ಟಿನಲ್ಲಿ ಹೆಚ್ಚಿನ ಬಸ್ಗಳನ್ನ ಏನಾದರೂ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಪ್ರಯಾಣಕ್ಕೂ ಬಸ್ಗೂ ಸಂಬಂಧ ಇಲ್ಲ. ಕಾರಣ ಏನಂದರೆ, ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 4 ವರ್ಷ ಒಂದು ಹೊಸ ಬಸ್ಸು ತೊಗೊಂಡಿರಲಿಲ್ಲ. ಕೊನೆಯ ವರ್ಷ ಅವ್ರು ತೀರ್ಮಾನ ತೊಗೊಂಡಿದ್ರು, ಇಲ್ಲ ಅಂತ ಹೇಳೋದಿಲ್ಲ. ಆ ತೀರ್ಮಾನ ತೊಗೊಂಡಿದ್ದು ಕಾರ್ಯಾಘಾತ ಆಗೋದು ಲೇಟ್ ಆಯಿತು. ಈಗ ಬಸ್ಸುಗಳು ಬರ್ತಾಯಿದೆ. ಆಮೇಲೆ 13,888 ಜನ ರಿಟೈರ್ಮೆಂಟ್ ಆಗಿದ್ದರು. 2016 ನಾನು ಟ್ರಾನ್ಸ್ಪೋರ್ಟ್ ಆಗಿದ್ದಾಗ ರಿಕ್ರೂಟ್ಮೆಂಟ್ ಮಾಡಿದ್ಬಿಟ್ರೆ ಒಂದು ರಿಕ್ರೂಟ್ಮೆಂಟ್ ಇವ್ರು ಮಾಡಿರಲಿಲ್ಲ. 4 ವರ್ಷದವರೆಗೂ ಏನು ಮಾಡಲೇ ಇಲ್ಲ. ಅಷ್ಟು ಜನ ರಿಟೈರ್ಡ್ ಆದಾಗ ಸಹಜವಾಗಿ ಏನಾಗುತ್ತೆ, ಡ್ರೈವರ್ಸ್ ಕಂಡಕ್ಟರ್ ಶಾರ್ಟೇಜ್ ಆಗುತ್ತೆ. 4 ವರ್ಷ ಸತತವಾಗಿ ಬಸ್ ತೊಗೊಂಡಿಲ್ಲ ಅಂದರೆ ಏನಾಗುತ್ತೆ, ಹಳೆ ಬಸ್ಸು ಗುಜರಿಗೆ ಹಾಕ್ತೀವಿ, ಹೊಸ ಬಸ್ಸು ಬಂದಿಲ್ಲ. ಆದ್ದರಿಂದ ಅವ್ರು 3,800 ಶೆಡ್ಯೂಲ್ ಕ್ಯಾನ್ಸಲ್ ಮಾಡಿದ್ದಾರೆ ಹಿಂದಿನ 4 ವರ್ಷದಲ್ಲಿ ಕರೋನಾ ಬಂದ ಮೇಲೆ. ಈಗ ಹೊಸ ಬಸ್ಸು ತೊಗೊಳ್ತಾ ಇದೀವಿ, 5,500 ಬಸ್ಸು. ಮತ್ತು ಮೊನ್ನೆ ನಾನು 13,800ಕ್ಕೆ ಅನುಮತಿ ಕೇಳಿದ್ದೆ, ನಮಗೆ 8,000 ಚಿಲ್ಲರೆ ಅನುಮತಿ ಕೊಟ್ಟಿದ್ದಾರೆ. ಈಗ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಬಸ್ಸಸ್ಸು 4-5 ತಿಂಗಳಲ್ಲಿ ಹೊಸ ಬಸ್ 5,500 ಹೊಸ ಬಸ್ಸು ಬರುತ್ತೆ. ಸುಮಾರು 8,000 ಜನ ರಿಕ್ರೂಟ್ಮೆಂಟ್ರು ಆಗ್ತಾರೆ. ಹಿಂದೆ ಏನು ಶೆಡ್ಯೂಲ್ಸ್ ಎಲ್ಲ ಕ್ಯಾನ್ಸಲ್ ಆಗಿದ್ದಾರೆ, ಅದನ್ನು ಮತ್ತೆ ಮರು ಪ್ರಾರಂಭ ಮಾಡ್ತೀವಿ.